ಹಲೋ ಹಾಯ್ ಗೈಸ್, ವೆಲ್ಕಮ್ ಟು ದ ಅಗ್ರಿಕಲ್ಚರ್ ಬ್ಲಾಗ್ಸ್ ಕನ್ನಡಗೆ ಸುಸ್ವಾಗತ. ನೋಡ್ತಿರ್ಬೋದು ಗೈಸ್, ಇವತ್ತು ಬಂದುಬಿಟ್ಟು ನೀರು ಬಿಡೋಣ ಅಂತ ಬಂದೆ ತೆಂಗಿನ ಗಿಡಕ್ಕೆ. ಅದೇ ಒಂದು ಹೋದ ವೀಡಿಯೋದಲ್ಲಿ ಬಿಟ್ಟಿದ್ದೆ ನೋಡಿ. ಈ ಸಲ ಪ್ರೆಜರ್ ಫುಲ್ ಪ್ರೆಜರಲ್ಲಿ ನೀರು ಬಿಡ್ತಾಯಿನಿ ನೋಡಿ. ಬಿಸಿಲು ಜಾಸ್ತಿ ಇರೋದ್ರಿಂದ ತುಂಬ ಬಿಡ್ತೀನಿ. ಅಲ್ಲ ನೋಡಿ ಗೈಸ್, ವೀಡಿಯೋದಲ್ಲಿ ಚೆಕ್ಔಟ್ ಮಾಡಿದ್ದೀರಾ, ಹುಲ್ಲು ಯಾವ ರೀತಿ ಇತ್ತು ನೋಡಿ. ಇವಾಗ ನೋಡಿ ಎಷ್ಟು ಹುಲ್ಲು ಬೆಳೆದಿದೆ. ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿ. ಸ್ಟಾರ್ಟಿಂಗು ಅಡಿಕೆ ಗಿಡಕ್ಕೆ ಪಾದಿ ಮಾಡುವಾಗ ಹುಲ್ಲು ಇರಲಿಲ್ಲ ನೋಡಿ. ಎಷ್ಟು ಹುಲ್ಲು ಡೈಲಿ ಪ್ರತಿದಿನ ನೀರು ಬಿಟ್ಟು ಬಿಟ್ಟು ಎಷ್ಟು ಹುಲ್ಲಾಗಿದೆ ನೋಡಿ. ನೀವೇ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ಔಟ್ ಮಾಡಿ ನೋಡಿ ಎಷ್ಟು ಹುಲ್ಲು ತುಂಬ ಬೆಳೆದ್ಬಿಟ್ಟಿದೆ. ಪ್ರತಿದಿನ ನೀರು ಬಿಟ್ಟು ಬಿಟ್ಟು ನೋಡಿ, ಸುತ್ತ ನೀರೆಲ್ಲಿದೆ ಸುತ್ತ ನೋಡಿ ಯಾವ ರೀತಿ ಬೆಳೆದಿದೆ. ರೋಡ್ ರೊಡಿಬಾರ್ದು ಸದ್ಯಕ್ಕೆ, ಇವಾಗ ಬಿಸಿಲಿರೋದ್ರಿಂದ ಬುಡಕ್ಕೆ ಸ್ವಲ್ಪ ನೆರಳಾಗತ್ತೆ ಅಂತ ನೋಡಿ. ಹೆಂಗಿದೆ ನೆರಳಾಗತ್ತೆ ಬುಡಕ್ಕೆ, ಜಾಸ್ತಿ ಬಿಸಿಲು ಬೀಳಲ್ಲ ಅದರಿಂದ ಕಳೆ ತಗ್ಸಲ್ಲ, ವಿತ್ತಂಗೆ ರೋಟ್ರೂ ಹೊಡೆಯಲ್ಲ ನೋಡಿ. ಯಾವ ರೀತಿ ತುಂಬ ಏನಂದರೆ ಗಿಡ ಸುತ್ತ ನೋಡಿ ಯಾವ ರೀತಿ ಬೆಳೆದಿದೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಸುತ್ತ ಬೆಳೆದಿದೆ. ಇದರಿಂದ ಏನಂದರೆ ಬೆನಿಫಿಟ್ಟು, ಬಿಸಿಲು ಬೀಳೋದು ಬಂದುಬಿಟ್ಟು ಬುಡಕ್ಕೆ ಬಿಸಿಲು ಬೀಳಲ್ಲ, ಬಿಸಿಲು ಬೀಳೋ ಬದಲು ನೆರಳು ಬೀಳತ್ತೆ ತೆಂಗಿನ ಗಿಡಕ್ಕೆ. ಅಡಿಕೆ ಗಿಡಕ್ಕೆ ಬೀಳುತ್ತೆ, ತೆಂಗಿನ ಗಿಡ ಅವು ಹುಲ್ಲು ಹತ್ತಿರ ಅವು ಹಂಗೆ ಆಗ್ತವೆ ನೋಡಿ. ನೋಡಿ ನೀರು ಯಾವಾಗಲೂ ಬಿಟ್ಟಿರೋದ್ರಿಂದ ಹೆಂಗೆ ಹುಲ್ಲು ತುಂಬ ಸುತ್ತಿದೆ ನೋಡಿ. ನೋಡಿ ಈ ಸೈಡ್ ಬಂದುಬಿಟ್ಟು ಅಡಿಕೆ ಗಿಡ ನೋಡಿ, ಎಷ್ಟು ದೊಡ್ಡ ಗಿಡ ಇದಾವೆ ಅಡಿಕೆ ಗಿಡ. ಆದರೆ ಈ ಸೈಡ್ ಬಂದ್ರಿ ಸ್ವಲ್ಪ ವೀಕ್ ಇದ್ದಾವೆ, ಇರಲಿ ಮೇಂಟೈನ್ ಮಾಡೋಣ ಎರಡೂ ನೋಡಿ. ಕಾಂಗ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇದೆ ನೋಡಿ, ಫುಲ್ಲು ಕಾಂಗ್ರೆಸ್ಸೇ, ಎಲ್ಲಿ ನೋಡಿದ್ರು ಬರೀ ಕಾಂಗ್ರೆಸ್ಸೇ ನೋಡಿ. ಯಾರನ್ನ ಬಂದವ್ರು ಇವೇನು ಗುರು, ಎಷ್ಟು ದೊಡ್ಡ ಗಿಡ ಇದಾವೆ ಇಲ್ಲಿ, ಇಲ್ಲೇ ಗುರು ಈಟೆ ಇಟ್ಟಿದೆ ಸಣ್ಣ ಅಂತಾರೆ. ಏನು ಮಾಡೋಕ್ಕಾಗಲ್ಲ ನೋಡಿ, ಹೆಚ್ಚು ಕಮ್ಮಿ ನೋಡಿ. ಇಲ್ಲಿ ಯಾವ ಥರ ದೊಡ್ಡ ಗಿಡ ಇದಾವೆ ಇಲ್ಲಿ, ಸ್ವಲ್ಪ ಏರುಪೇರು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಇರಲಿ, ಸೌಂಡ್ ಕೇಳಿಸ್ತಿರ್ಬೋದು ನಿಮಗೆ ನೀರಿಂದು ನೋಡಿ, ನೀರು ಹೋಗ್ತಿರೋ ಸೌಂಡ್ ಕೇಳಿಸುತ್ತೆ ಮೋಸ್ಟ್ಲಿ ನಿಮಗೆ. 1K ರೀಚ್ ಇದ್ದೀನಿ ಗೈಸ್, ಪ್ಲೀಸ್ 1K ಸಬ್ಸ್ಕ್ರೈಬ್ ಮಾಡಿಬಿಡಿ, ಆದಷ್ಟು ನೀವು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ. ನೀರು ಬಿಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ಆಪಲ್ ಗಿಡ ಹಾಕಿದ್ವಿ ನಮ್ಮ ಸೈಡು, ಒಂದೇ ಒಂದು ಹಳ್ಳಿ ಗಿಡ ಹಾಕಿದ್ವಿ ಆಪಲ್ ಗಿಡ. ನೀರು ಬಿಟ್ಟು ಬಿಟ್ಟು ಗಿಡ ಯಾಕೋ ನೀಟಾಗಿ ಬಂದಿಲ್ಲ ನಮ್ಮ ಸೈಡ. ಬರೋದು ಆಪಲ್ಲು, ಏನಾದ್ರು ಶಿರಾದಲ್ಲಿ ಒಬ್ಬರು ಬೆಳೆದಿದ್ರು ಆಪಲ್ಲು, ನಾವು ಸುಮ್ಮನೆ ಒಂದು ಎರಡು ಗಿಡ ಹಾಕಿದ್ವಿ, ಬಟ್ ಒಂದು ಗಿಡ ಹೋಗಿದೆ ಇನ್ನೊಂದು ಗಿಡ ನೋಡಿ. ಈ ಥರ ಇದೆ ಆಪಲ್ ಗಿಡ ನೋಡಿ, ನಾವು ಎಂದೂ ಹಾಕಿಲ್ಲ, ಫಸ್ಟ್ ಟೈಮ್ ಹಾಕಿರೋದು ಆಪಲ್ ಗಿಡ ನೋಡಿ. ಒಂದೇ ಒಂದು ನೋಡೋಣ ಅಂತ ಶ್ಯಾಂಪಲ್ಗೆ ಹಾಕಿದ್ದೀವಿ, ಬಟ್ ಅದು ಆಲೆ ಹೆಚ್ಚು ಕಮ್ಮಿ 1 ವರ್ಷ ಆಯಿತು ನೋಡಿ. ಹಿಂಗೆ ಇದೆ ಗಿಡ, ಸ್ವಲ್ಪವೂ ಚೇಂಜ್ ಆಗಿಲ್ಲ ಅದರಲ್ಲಿ ನೋಡಿ, ಹಿಂಗೆ ಇದೆ. ಇದು ಬಂದುಬಿಟ್ಟು ಇದು ಕಟ್ಟೆನೆಲ್ಲೇ, ಬಟ್ ಇದಕ್ಕೂ ಅಡ್ಕೇಡಿ ಇಕ್ಬೋದಾಯಿತು. ಇದು ಹೊಲ ಬಂದುಬಿಟ್ಟು ಬೇರೆ ಇರೋದು ನೋಡಿ, ಇಲ್ಲೇನು ಕಾಣ್ತಾ ಇದೆ ಇಲ್ಲಿ ಕರೆಂಟಿ ಕಂಬ ಕಾಣೋವರೆಗೂ ನಮ್ಮದು, ಇಲ್ಲಿಂದ ಇವ್ರದ್ದು ಬಂದುಬಿಟ್ಟು ಇವ್ರದ್ದು ಬೇರೆದು. ಒಳ್ಳೆ ಕಟ್ಟೆನಲ್ಲ ಅವರು ಆಗ್ಬೋದಾಗಿತ್ತು, ಬಟ್ ನೋಡಿ ಇದು ಕಟ್ಟೆನಲ್ಲ ಚೆನ್ನಾಗಿದೆ ಜಾಲಿದು ನೋಡಿ. ಇದು ಕಟ್ಟೆನಲ್ಲ, ಇದು ಇದು ಸೇಮ್ ಎಲ್ಲ ಒಂದೇನಲ್ಲ, ಬಟ್ ಅಣ್ಣತಮ್ಮಗಳ ಭಾಗದಲ್ಲಿ ಬರೀ ಇಷ್ಟೇ ಇರೋದು, ಇನ್ನೊಬ್ಬರು ಅಣ್ಣತಮ್ಮಗಳ್ದು ಅಲ್ಲಿದೆ ನೋಡಿ. ಅದು ಒಳ್ಳೆ ನೆಲ ಸೂಪರಾಗಿದೆ, ಅದೂ ಇದೇ ಸೇಮ್ ಇದೇ ಥರ ನೆಲನೇ. ಪ್ಲೀಸ್ 1K ಸಬ್ಸ್ಕ್ರೈಬ್ ಮಾಡಿ ಗೈಸ್ ಪ್ಲೀಸ್ ನೋಡಿ. ನೀರು ಬಿಡ್ತಾ ಇದ್ದೀನಿ. ಒಬ್ಬರು ಪ್ರೆಜರ್ ಇಲ್ಲ ಅಂತ ಕಮೆಂಟ್ ಮಾಡಿದರು, ಪ್ರೆಜರ್ ಇಲ್ಲ ಬ್ರದರ್ ನೀರು ಏನು ಮಾಡ್ತೀರಾ ಅಂತ ಹೇಳಿದರು ನೋಡಿ. ಪ್ರೆಜರ್ ಇಲ್ಲ ಬಟ್ ಏನು ಮಾಡ್ತೀರಾ, ಅಪ್ಪಲ್ಲಿ ಇರೋದ್ರಿಂದ ತೆಂಗಿ ಗಿಡ ಏನು ಮಾಡೋಕ್ಕಾಗಲ್ಲ, ನೀರು ಬಿಡ್ತಾಯಿ ನೋಡಿ. ಈ ಪ್ರೆಜರ್ ಬತ್ತಿದೆ ನೀರು, ಯಾಕಂದರೆ ಇಲ್ಲಿ ಡ್ರಿಪ್ಪಲ್ಲ ಆದ ಕಾರಣದಿಂದ ಸ್ವಲ್ಪ ಪ್ರೆಜರ್ ಕಮ್ಮಿ. ಇದಕ್ಕಂತಲೇ ಸಪ್ರೇಟು ಬಿಡಬೇಕಾಗತ್ತೆ ನೀರು, ನೀವು ಹೇಳೋ ಲೆಕ್ಕಾಚಾರದಲ್ಲಿ ಇದಕ್ಕಂತಲೇ ಸಪ್ರೇಟ್ ಮಾಡಬೇಕು ಲೈನು.
ನಾವು ಬಂದುಬಿಟ್ಟು ಅಡಿಕೆ ಗಿಡ ಇರೋದಕ್ಕೆ ಲೈನಿಗೆ ಡ್ರಿಪ್ಪು ನೋಡಿ, ಡ್ರಿಪ್ಪಿಗೆ ಕಲೆಕ್ಷನ್ ಕೊಟ್ಟು ಬಿಡ್ತಾ ಇದೀವಿ ನೀರು. ಪ್ರೆಷರ್ ಇರಬೇಕು ಅಂದರೆ ಜಾಸ್ತಿ ಬಿಡಬೇಕು, ಬಟ್ಟೆ ಮಾಡ್ತೀರಾ, ಬಿಡಬೇಕು ಜಾಸ್ತಿ ಬಿಡಬೇಕು ನೀರು ಅಡಿಕೆ ಗಿಡಕ್ಕೆ. ಬಿಸಿಲು ನೋಡಿ ಸಿಕ್ಕಾಪಟ್ಟೆ ಇರೋದ್ರಿಂದ ಜಾಸ್ತಿ ಬಿಡಬೇಕು ನೀರು. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟಾದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬೆಲ್ ಐಕಾನ್ ಆನ್ ಇಟ್ಕೊಳ್ಳಿ, ನಾನು ಯಾವುದೇ ವಿಡಿಯೋ ಮಾಡಿದ್ರು ನೀವೀಗ ಬೆಲ್ ಐಕಾನಲ್ಲಿ ಇಟ್ಕೊಳ್ಳಿ, ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ತಪ್ಪದೇ ನೋಟಿಫಿಕೇಷನ್ ಬರುತ್ತೆ ಗೈಸ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, 1K ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ಗೈಸ್, ಪ್ಲೀಸ್. ವ್ಯೂಸ್ ಬರ್ತದೆ ಗೈಸ್, ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಕಮೆಂಟ್ ಮಾಡಿ, 800 ಜನ 500 ಜನ ನೋಡ್ತೀರಾ, ಒಂದು ಕಮೆಂಟ್ ಮಾಡಿ ಗೈಸ್, ಒಂದು ಕಮೆಂಟ್ ಮಾಡಿದರೆ ಸಾಕು ಗೈಸ್. ನೀವು ಒಂದು ಕಮೆಂಟ್ ಮಾಡಿ, ಬ್ರೋ ಏನು ಬ್ರೋ ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡಿ. ತಪ್ಪೇ ಆಗಿರಲಿ, ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ಒಂದು ಕಮೆಂಟ್ ಮಾಡಿ ಗೈಸ್. ಇಷ್ಟಾದರೆ ಲೈಕ್ ಮಾಡಿ, ನಾನು ಡಿಸ್ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಓಕೆ ಫ್ರೆಂಡ್ಸ್, ಬಾಯ್.